ರಾಜ್ಯ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮಾಡಿರುವುದರಿಂದ ಇದೀಗ ಜನಸಾಮಾನ್ಯರಲ್ಲಿ ಕೂಡ ಸಾಕಷ್ಟೊಂದು ಆಕ್ರೋಶ ವ್ಯಕ್ತ ಆಗಿರುವಂಥದ್ದು. ಸಾಕಷ್ಟು ಜನರು ಪೆಟ್ರೋಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ದೈನಂದಿನ ಕೆಲಸಕ್ಕೂ ಕೂಡ ಅವರು ತಮ್ಮ ವಾಹನಗಳಿಗೆ ಪೆಟ್ರೋಲ್ ಕೂಡ ಸಾಕಷ್ಟು ಭರಿಸುವಂಥದ್ದು. ಆದರೆ ಈಗ ಏಕಾಏಕಿ ಬೆಲೆ ಏರಿಕೆಯಿಂದಾಗಿ ಜನರಿಗೆ ಸಾಕಷ್ಟೊಂದು ಪೆಟ್ಟು ಬೀಳಿರುವಂಥದ್ದು. ನಾವೀಗ ಕಾರವಾರದ ಪೆಟ್ರೋಲ್ ಬಂಕಲ್ಲಿದ್ದೇವೆ. ಇಲ್ಲಿ ನೋಡ್ಕೋಬೋದು ಸಾಕಷ್ಟು ಜನರು ಬಂದು ಇಲ್ಲಿ ಪೆಟ್ರೋಲು ಹಾಕೋತಿದ್ದಾರೆ. ಆದರೆ ಈಗ ಈ ಪೆಟ್ರೋಲು ಅದು ಇನ್ನಷ್ಟು ಇವರಿಗೆ ಬಿಸಿ ತರ್ತಾ ಇರುವಂಥದ್ದು. ಈಗ ನೋಡ್ಕೋಬೇಕು, ಈಗ ಡೀಸೆಲ್ ರೇಟ್ ಕೂಡ ಈಗ ಲೀಟ್ರಿಗೆ 90 ರೂಪಾಯಿ 57 ಪೈಸೆ ಆಗಿರುವಂಥದ್ದು. ಇನ್ನು ಪೆಟ್ರೋಲ್ ರೇಟು ಕೂಡ ಅಷ್ಟೇ ಸಾಕಷ್ಟು ಹೆಚ್ಚಾಗಿದೆ. ಇಲ್ಲಿ 104 ರೂಪಾಯಿ 70 ಪೈಸೆ ಆಗಿರುವಂಥದ್ದು. ಸೊ ಇದು 105 ರೂಪಾಯಿಯೇ ಈಗ ಸಂಪೂರ್ಣವಾಗಿ ಕೌಂಟ್ ಆಗ್ತದೆ. ಜನರಿಗೆ ಸಾಕಷ್ಟು ಇದರಿಂದಾಗಿ ಒಂದು ಅವರಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗಿರುವಂಥದ್ದು. ಯಾಕೆಂದರೆ ಪೆಟ್ರೋಲು ಡೀಸೆಲ್ ಬೆಲೆ ಏನೋ ಏರಿಕೆ ಆಗುವ ಮೂಲಕ ಜನರ ದೈನಂದಿನ ವಸ್ತುಗಳಿಗೂ ಕೂಡ ಸಾಕಷ್ಟು ಬೆಲೆ ಏರಿಕೆ ಆಗ್ತದೆ. ಅದಲ್ಲದೆ ಯಾವುದೇ ಟ್ರಾನ್ಸ್ಪೋರ್ಟ್ಗಳಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿ ಏರಿಕೆ ಆಗುವಂಥದ್ದು. ಇದರಿಂದಾಗಿ ಇದರ ಇಫೆಕ್ಟ್ ಏನಿದೆ, ಜನಸಾಮಾನ್ಯರ ಜೀವನದ ಮೇಲೆ ನೇರವಾಗಿ ಬೀಳ್ತದೆ. ಇದು ಅವರ ದೈನಂದಿನ ಏನು ಸ್ವಲ್ಪ ಆದರೂ ಏನೋ ದಿನ ಇಡೀ ಕೆಲಸ ಮಾಡಿ ಅಥವಾ ಇಡೀ ತಿಂಗಳು ಇಡೀ ಕೆಲಸ ಮಾಡಿ ಸಂಬಳ ಸೇವಿಂಗ್ಸ್ ಮಾಡಿದ್ರು ಆ ಸೇವಿಂಗ್ಸ್ ಮೇಲೆ ಇದು ಸಾಕಷ್ಟೊಂದು ಇಫೆಕ್ಟ್ ಆಗುವಂಥದ್ದು. ಇದರಿಂದಾಗಿ ಅವರ ಜೀವನದ ಮೇಲೆ ದೊಡ್ಡ ಪೆಟ್ಟು ಬೀಳ್ತದೆ. ಈ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುವವರಿಗೆ ದೊಡ್ಡ ಏಟಾಗುವಂಥದ್ದು. ಬೇರೆ ಬೇರೆ ಕಡೆಯಿಂದ ಈಗ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡು ತನ್ನ ಅಗತ್ಯ ವಸ್ತುಗಳನ್ನು ತರುವವರಿಗೂ ಕೂಡ ಇದೊಂದು ದೊಡ್ಡ ಪೆಟ್ಟು. ಇದು ಈ ಸರ್ಕಾರ ಏನೇ ಮಾಡಿದರೂ ಇದು ಜನರ ಜೀವನದ ಮೇಲೆ ಸಾಕಷ್ಟೊಂದು ಪರಿಣಾಮ ಬೀಳುವಂಥದ್ದು. ಸೊ ಈಗ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡುವ. ಸರ್, ಈಗ ಸರ್ಕಾರ ಏಕಾಏಕಿ 3 ರೂಪಾಯಿ ಜಾಸ್ತಿ ಮಾಡಿಕೊಂಡಿದೆ. ಸೊ ಇದು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಸರ್? ಅದು ಯಾಕೆಂದ್ರೆ ನೋಡಿ, ನಾವು ಹೇಳ್ತೇವೆ ನಿಮಗೆ, ಎಲ್ಲ ಈಗ ಇಲೆಕ್ಷನ್ ಆಗಲಿಲ್ಲ, ಏನು ಆಗಲಿಲ್ಲ, ಯಾವ ಫಂಡ್ ಬರಲಿಲ್ಲ, ಯಾವುದೇ ಆಗಲಿಲ್ಲ, ಕೆಲಸ ಸಿಗೋದಿಲ್ಲ. ಗೌರ್ಮೆಂಟ್ ಏನು ಮಾಡ್ತಾರೆ, 10 ಮಂದಿಗೆ ಬೆನಿಫಿಟ್ ಕೊಟ್ಟು 1000 ಮಂದಿಗೆ ನುಕ್ಸಾನ್ ಮಾಡ್ತಾರೆ, ಗೊತ್ತಾಯ್ತಾ? ಈಗ ಸೈಕಲ್ ನಡೆಯುವುದಿಲ್ಲ, ಬೈಸಿಕಲ್ ಆಗೋದು ಬೇಗಿಲ್ಲ. ಈಗ ಜನರು 2-ವೀಲರ್ದಲ್ಲಿ ಇರ್ತಾರೆ, ಆಲ್ ಡಿಪೆಂಡ್ ಅಪಾನ್ 2-ವೀಲರ್. ಅಂದರೆ ಮೋರ್ ದೆನ್ ನಿವೃತ್ತಿ ಮನುಷ್ಯ ಆದವರು ಒಂದು ಸಲ ಹೋಗುವ ಒಂದು ಸಲ ಬರುವ ಅಂತ ಮಾಡ್ತಾರೆ. ಆದರೆ ಈಗ ಪೆಟ್ರೋಲ್ 100 ರೂಪಾಯಿ ಡೈರೆಕ್ಟ್ ಮಾಡಿದರೆ ಅವ್ರು ಸರ್ವಸಾಮಾನ್ಯ ತಿಂಗಳಿಗೆ ಅವರಿಗೆ 300 ರೂಪಾಯಿ ಫರಕ್ ಬೀಳ್ತದೆ. ಆ 300 ರೂಪಾಯಿ ಬೆಳೆದಿಂದ ಅವ್ರಿಗೇನಾದರೂ ಅದನ್ನು ತೊಂದರೆ ಆಗೋದು, ಇದು ಫಾಯ್ದಾ ಆಗೋದಿಲ್ಲ. ಗೌರ್ಮೆಂಟ್ ಹ್ಯಾಂಡ್ ಇನ್ ಗ್ಲೌಸ್ ಆ್ಯಂಡ್ ಸೆಂಟ್ರಲ್ ಆ್ಯಸ್ ವೆಲ್ ಆಸ್ ಸ್ಟೇಟ್ ಈಸ್ ಹ್ಯಾಂಡ್ ಇನ್ ಗ್ಲೌಸಲ್ಲಿ ನಡೀತಾರೆ. ಅದೇನು ಜನಸಾಮಾನ್ಯ 142 ಕ್ರೋರ್ಸ್ ವೇ ಆರ್ ದ ಪಾಪ್ಯುಲೇಷನ್ ಇಂಡಿಯಾದಲ್ಲಿದ್ದಾರೆ. ಆ 142 ಕ್ರೋರ್ಸ್ಗೆ ಅವರಿಗೆ ಸಾಕಷ್ಟು ಕೊಡಿಲ್ಲ. ಯಾರು ಕೆಲಸ ಮಾಡೋದಿಲ್ಲ ಅವರಿಗೆ ಬೆನಿಫಿಟ್ ಕೊಡ್ತಾರೆ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೆಲಸ ಮಾಡೋರು ಸಿಗೋದಿಲ್ಲ. ಇದಾಗಿ ಟೋಟಲ್ ದಿ ಕರ್ನಾಟಕ ಲೆಡ್ ಬೈ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಟೋಟಲಿ ಎ ಫ್ಲಾಪ್ ಗೌರ್ಮೆಂಟ್ ಅಷ್ಟೇ ಸರ್. ಇದು ಜನಸಾಮಾನ್ಯರ ಜೀವನ ಮೇಲೆ, ಆದರೆ ಬಡವರ ಜೀವನ ಮೇಲೆ ಪರಿಣಾಮ ಬೀಳುವುದಿಲ್ಲ ಸರ್? ಆ ಬಡವರ ಜೀವನ ಮೇಲೆ ಖಂಡಿತ ಪರಿಣಾಮ ಬೀರ್ತದೆ. ಯಾಕೆಂದರೆ ಎಲ್ಲರೂ ಏನು ಮಾಡ್ತಾರೆ, ಈಗ ಸಹಸಾರ ಎಲ್ಲರೂ ನಡೆಯುವುದಿಲ್ಲ, ಅದು ಮಾಡ್ತಾರೆ. ಬೆಳಿಗ್ಗೆ ನಡೀತಾರೆ, ಸಂಜೆ ನಡೆಯುವುದಿಲ್ಲ. ಎಲ್ಲ ಕೆಲಸ 2-ವೀಲರ್ದಲ್ಲಿ ಪೆಟ್ರೋಲ್ ಮೇಲೆ ಡಿಪೆಂಡ್. ಇಫ್ ದ ಪೆಟ್ರೋಲ್ ಈಸ್ ಕಾಸ್ಟ್ಲಿ ದ ಟೋಟಲ್ ಇಕಾನಮಿ ಫೇಲ್ಸ್. ಮತ್ತೇನು ಹೇಳಬೇಕು ಹೇಳಿ. ಆದರೆ ಈಗ ಹಿಂದೆ ಸೆಂಟ್ರಲ್ ಗೌರ್ಮೆಂಟಿಂದ ಏನೋ ಬೆಲೆ ಏರಿಕೆ ಸಂದರ್ಭದಲ್ಲಿ ಇವರು ಸಾಕಷ್ಟು ಬೀದಿಗಳು ಪ್ರೊಟೆಸ್ಟ್ ಮಾಡಿದರು. ಆಗ ಈಗ ಇವರು 3 ರೂಪಾಯಿ ಏಕೆ ಹೆಚ್ಚಳ ಮಾಡಿದ್ದಲ್ಲ ಸರ್? ಅವರು 3 ರೂಪಾಯಿ ಮಾಡುದು ಅವ್ರಿಗೆ ಏನು ಪರ್ಮಿಷನ್ ಇಲ್ಲ. ಈಗ ಮತ್ತೆ ನಾನು ಅಂತ ಇದರಲ್ಲಿ ಲೆಟ್ ಮೀ ಇಂಟ್ರಾಪ್ಟ್. ಇದು HP ಗೌರ್ಮೆಂಟ್ ಆಫ್ ಪೆಟ್ರೋಲಿಯಂ ಮಿನಿಸ್ಟರ್ದು ಇದು ಹೆಚ್ಚು ಮಾಡ. ಮತ್ತು ಸೆಕೆಂಡ್ ತಿಂಗಳು ಡೈರೆಕ್ಟ್ 150 ರೂಪಾಯಿ LPG ಪೆಟ್ರೋಲ್ ಹೆಚ್ಚಾಗ್ತದೆ, ಇದು ಖಂಡಿತ. ಸೊ ಇದು ಜನಸಾಮಾನ್ಯರ ಅಭಿಪ್ರಾಯ ಆಗುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಪೆಟ್ರೋಲ್ ಬೆಲೆ ಇನ್ನೂ ಕೂಡ ಜಾಸ್ತಿ ಮಾಡ್ಬೋದು, ಈ ಏನು ಸರ್ಕಾರ ಇದೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಒಂದು ಜನರು ಕೂಡ ಈಗ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು ನಾವು ನೋಡ್ಕೋಬೋದು. ಈಗ ಸಾವಿರಾರು ಜನ ಇದ್ದಾರೆ, ಇವತ್ತು ಸಂಡೆ ಬೇರೆ, ಸಾಕಷ್ಟು ಜನರು ಬೇರೆ ಬೇರೆ ಕಡೆಗಳಿಂದ ಬಂದು ಇದು ಕಾರವಾರ ಮಾರ್ಕೆಟ್ ಅಂತ ಕಾರವಾರ ಇಲ್ಲಿ ಇವತ್ತು ಸಂಡೆ ಮಾರ್ಕೆಟ್ ಬೇರೆ ಇರುವಂಥದ್ದು. ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಮಾರ್ಕೆಟ್ಗೂ ಕೂಡ ಮಾಡುವಂಥದ್ದು. ಅವರ ಏನೋ ತರಕಾರಿ ಆಗ್ಬೋದು ಅಥವಾ ಹಣ್ಣು ಹಂಪಲಾಗುವುದು ಅದೆಲ್ಲ ಬಂದು ಇಲ್ಲಿ ಇವತ್ತು ಸಂಡೆ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿದ್ದಾರೆ. ಸೊ ಸಾಕಷ್ಟು ಜನರು ಕೂಡ ಪರ್ಚೇಸಿಂಗ್ ಕೂಡ ಬರುವಂಥದ್ದು. ಸೊ ಪರ್ಚೇಸಿಂಗ್ ಬರುವ ವೇಳೆಯಲ್ಲಿ ಪೆಟ್ರೋಲ್ ಕೂಡ ಹಾಕ್ತಾರೆ. ಆದರೆ ಈಗ ಪೆಟ್ರೋಲ್ ಬೆಲೆ ಏರಿಕೆ ಇವರಿಗೆ ದೊಡ್ಡ ಪೆಟ್ಟು ಬೀಳಿರುವಂಥದ್ದು. ಸೊ ಈ ಬೆಲೆ ಏರಿಕೆಯಿಂದಾಗಿ ಜನರು ಕೂಡ ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಸೊ
ಇಲ್ಲಿ ಇದು ಬಡವರ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ಇವತ್ತು 100 ರೂಪಾಯಿ ರೇಟ್ ಇದ್ದದ್ರು ಕೂಡ ಸ್ವಲ್ಪ 100 ರೂಪಾಯಿಗೆ ಒಬ್ಬೊಬ್ಬರಿಗೆ ಒಂದು ಇಫೆಕ್ಟ್ ಬಿದ್ದರೂ ಅದು ತಿಂಗಳಿಗೆ ಸುಮಾರು 100-300 ರೂಪಾಯಿವರೆಗೆ ಅವರಿಗೆ ಇಫೆಕ್ಟ್ ಬೀಳ್ತದೆ ಒಂದು ಜನಸಾಮಾನ್ಯರ ಮೇಲೆ. ಕೆಲವೊಂದು ಇದು ಸಾಮಾನ್ಯ ವೆಹಿಕಲ್ ಅಂದರೆ 2-ವೀಲರ್ ಹೋಗುವವರ ಒಂದು ಜೀವನದ ಮೇಲೆ ಪರಿಣಾಮ ಬೀಳಿದರೆ ಇದು ಕಾರ್ ಮತ್ತು ಅಥವಾ ಇತರ ವೆಹಿಕಲ್ ಹೊಂದುವರ ಮೇಲೆ ಕೂಡ ಸಾಕಷ್ಟು ಡಬ್ಬಲ್ ರೀತಿಯಲ್ಲಿ ಇಫೆಕ್ಟ್ ಬೀಳುವಂಥದ್ದು. ಸೊ ಜನರಿಗೆ ಇದು ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತುವಂಥದ್ದು. ಅದೇ ಹೈ ಕ್ಲಾಸ್ ಮಿಡಲ್ ಕ್ಲಾಸ್ ಹಾಗೂ ಪುವರ್ ಕ್ಲಾಸ್ ಏನಿದ್ದಾರೆ ಬಡವರಿದ್ದಾರೆ ಅವರ ಮೇಲೆ ಡೈರೆಕ್ಟ್ ಇಲ್ಲಿ ಪರಿಣಾಮ ಬೀಳ್ತದೆ. ಸೊ ಸರ್ಕಾರ ಆದಷ್ಟು ಬೇಗ ಈ ನಿರ್ಧಾರವನ್ನು ಬದಲಾವಣೆ ಮಾಡಿಕೊಂಡು ಈ ಪೆಟ್ರೋಲ್ ಬೇರೆ ಏರಿಕೆ ಇದೆ ಅದನ್ನು ಸಾಕಷ್ಟು ಕಡಿಮೆ ಮಾಡಬೇಕು. ಇಲ್ಲ ಇದ್ದರೆ ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಇನ್ನಷ್ಟು ಕಾರಣ ಆಗ್ತದೆ, ಅದಲ್ಲದೆ ಜನಸಾಮಾನ್ಯರ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀಳುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕಲಾಡಕ, ಏಷ್ಯನ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.